ಗುಡ್ ಮಾರ್ನಿಂಗ್ ಚಿಲ್ಡ್ರನ್ ವೆಲ್ಕಮ್ ಟು ಆನ್ಲೈನ್ ಕ್ಲಾಸ್ ಇವತ್ತಿನ ದಿವಸ ನಾವು ಪಾಠ ಎರಡು ಬೆಕ್ಕುಗಳು ಮತ್ತು ಮಂಗ ಈ ಪಾಠದ ಬಗ್ಗೆ ವಿವರಣೆಯನ್ನು ಹೇಳಿಕೊಡ್ತೇನೆ ಅಂತ ಹೇಳಿದ್ದೆ ಹಾಗಾಗಿ ಇಲ್ಲಿ ಸರಿಯಾಗಿ ಚಿತ್ರವನ್ನು ಗಮನಿಸಿರಿ ಇಲ್ಲಿ ಎರಡು ಬೆಕ್ಕುಗಳಿವೆ ಮತ್ತು ಒಂದು ಮಂಗ ಇದೆ ಈ ಬೆಕ್ಕುಗಳ ಹತ್ತಿರ ಒಂದು ಬೆಣ್ಣೆಯ ಮಡಿಕೆ ಇದೆ ಮಣ್ಣಿನಿಂದ ಮಾಡಿದಂತಹ ಮಡಿಕೆ ಅದರಲ್ಲಿ ಬೆಣ್ಣೆ ಇದೆ ಇಲ್ಲಿ ಒಂದು ಮರ ಇದೆ ಇಲ್ಲಿ ಸುತ್ತಲೂ ಎಲ್ಲ ಸುಂದರವಾದ ಪರಿಸರ ಇದೆ ಇದು ಒಂದು ದಾರಿ ಹೌದಲ್ಲ ಇಲ್ಲಿ ಮಂಗ ಏನು ಮಾಡ್ತಾ ಇದೆ ತಕ್ಕಡಿಯಲ್ಲಿ ಬೆಣ್ಣೆಯನ್ನು ತೂಗ್ತಾ ಇದೆ ಇಲ್ಲಿ ಗಮನಿಸಿ ಒಂದು ತಟ್ಟೆಯಲ್ಲಿ ಬೆಣ್ಣೆ ಕಡಿಮೆ ಇದೆ ಇನ್ನೊಂದರಲ್ಲಿ ಹೆಚ್ಚಾಗಿದೆ ಇಲ್ಲಿ ಈಗ ಈ ಪಾಠದ ಕಥೆಯನ್ನು ನಾವು ನೋಡೋಣ ಎರಡು ಬೆಕ್ಕುಗಳಿದ್ದುವು ಆ ಎರಡೂ ಬೆಕ್ಕ ಬೆಕ್ಕುಗಳು ಸೇರಿ ಒಂದು ದಿನ ಒಂದು ಮಡಿಕೆ ಬೆಣ್ಣೆಯನ್ನು ಸಂಪಾದಿಸಿದವು ಒಂದು ಬೇರೆ ಮನೆಯಿಂದ ಒಂದು ಮಡಿಕೆ ಬೆಣ್ಣೆಯನ್ನು ತೆಗೆದುಕೊಂಡು ಬಂದು ಮುಂದೆ ಅವು ಅಲ್ಲಿ ಆ ಮನೆಯಿಂದ ಬೆಣ್ಣೆ ಮಡಿಕೆಯನ್ನು ತಂದ ಮೇಲೆ ಆ ಬೆಣ್ಣೆಯನ್ನು ಹಂಚಿಕೊಳ್ಳಲಿಕ್ಕೆ ನೋಡಿದವು ಆದರೆ ಒಂದು ಬೆಕ್ಕು ನಾನು ಹಂಚ್ತೇನೆ ನೀನು ಹಂಚಿದರೆ ನೀನು ಹೆಚ್ಚಿಗೆ ತೆಗೆದುಕೊಂಡು ನನಗೆ ಕಡಿಮೆ ಕೊಡ್ತೀಯಾ ಅಂತ ಒಂದು ಬೆಕ್ಕು ಹೇಳಿದರೆ ಇನ್ನೊಂದು ಬೆಕ್ಕು ಕೂಡ ಹಾಗೇ ಹೇಳ್ತು ನೀನು ಕೂಡ ಹಾಗೆ ಮಾಡಿದರೆ ನನಗೆ ಕಡಿಮೆ ಕೊಟ್ಟು ನೀನು ಹೆಚ್ಚಿಗೆ ತಗೊಂಡ್ರೆ ಹೇಗೆ ಹಾಗಾಗಿ ನಾನು ಕೊಡ್ತೇನೆ ನಾನು ಕೊಡ್ತೇನೆ ಅಂಥೇಳಿ ಎರಡೂ ಬೆಕ್ಕುಗಳು ಕಚ್ಚಾಡ್ತಾ ಇದ್ವು ಆಗ ಮರದ ಮೇಲೆ ಕುಳಿತಂಥ ಮಂಗ ಏನು ಮಾಡ್ತು ಆ ಎರಡೂ ಬೆಕ್ಕುಗಳಿಗೆ ಸಹಾಯ ಮಾಡಬೇಕು ಅಂಥೇಳಿ ಆ ಮರದಿಂದ ಕೆಳಗಿಳಿದು ಬಂದು ಒಂದು ತಕ್ಕಡಿಯನ್ನು ತೆಗೆದುಕೊಂಡು ಬಂತು ಬಂದು ಎರಡೂ ಬೆಕ್ಕುಗಳಿಗೆ ಹೇಳ್ತು ನೀವಿಬ್ಬರು ಜಗಳಾಡಬೇಡಿ ನಾನು ನಿಮಗೆ ಬೆಣ್ಣೆಯನ್ನು ಸರಿಯಾಗಿ ವಿಭಾಗಿಸಿ ಹಂಚಿಕೊಡ್ತೇನೆ ಅಂತ ಹೇಳ್ತು ಆಗ ಬೆಕ್ಕುಗಳು ತಮ್ಮ ಬೆಣ್ಣೆಯನ್ನು ತಮ್ಮ ಬೆಣ್ಣೆ ಮಡಿಕೆಯನ್ನು ಆ ಮಂಗದ ಹತ್ತಿರ ಕೊಟ್ಟವು ಆಮೇಲೆ ಮಂಗ ಏನು ಮಾಡ್ತಪ್ಪ ಅಂದರೆ ಬೆಣ್ಣೆಯನ್ನು ಮಡಿಕೆಯಲ್ಲಿದ್ದಂಥ ಬೆಣ್ಣೆಯನ್ನು ತಕ್ಕಡಿಯ ಎರಡು ತಟ್ಟೆಯಲ್ಲಿ ಹಾಕ್ತು ಹಾಕಿದಾಗ ಒಂದು ಕಡೆ ಕಡಿಮೆ ಇನ್ನೊಂದು ಕಡೆ ಹೆಚ್ಚಾಯಿತು ಆಗ ಮಂಗ ಏನು ಮಾಡ್ತಪ್ಪ ಅಂದರೆ ಹೆಚ್ಚಾಗಿದ್ದ ಕಡೆಯಿಂದ ಬೆಣ್ಣೆಯನ್ನು ತಿಂದಿತು ಎರಡನ್ನ ಸಮ ಮಾಡಲಿಕ್ಕೆ ಏನು ಮಾಡ್ತಾವೆ ಈ ಕಡೆ ಹೆಚ್ಚಾಗಿದ್ದಂಥ ಬೆಣ್ಣೆಯನ್ನು ಅದರಲ್ಲಿ ಸ್ವಲ್ಪ ಭಾಗವನ್ನು ತಿಂದಿತು ನಂತರ ಏನಾಯ್ತಪ್ಪ ಅಂದರೆ ಈ ಹೆಚ್ಚಾಗಿದ್ದ ಕಡೆಗೆ ಬೆಣ್ಣೆ ತಿಂದ ಮೇಲೆ ಇದು ಕಡಿಮೆ ಆಯಿತು ಈ ತಟ್ಟೆ ಬೇರೆ ತಟ್ಟೆಯಲ್ಲಿದ್ದಂಥ ಬೆಣ್ಣೆ ಹೆಚ್ಚಾಯಿತು ಹೀಗೆ ಮತ್ತೆ ಈ ಕಡೆ ಹೆಚ್ಚಾದಾಗ ಇಲ್ಲಿಯಿಂದನೂ ಕೂಡ ಮಂಗ ಬೆಣ್ಣೆಯನ್ನು ತಿಂದಿತು ಆಗ ಮತ್ತೆ ಈ ತಟ್ಟೆಯಲ್ಲಿ ಬೆಣ್ಣೆ ಕಡಿಮೆಯಾಗಿ ಮತ್ತೆ ಮೊದಲಿದ್ದ ತಟ್ಟೆಯಲ್ಲಿ ಬೆಣ್ಣೆ ಹೆಚ್ಚಾಯಿತು ಹೀಗೆಯೇ ಮಂಗ ಏನು ಮಾಡ್ತಪ್ಪ ಅಂತ ಬೇಕು ಅಂತಲೇ ಒಂದು ಕಡೆಯಿಂದ ಹೆಚ್ಚಿಗೆ ಬೆಣ್ಣೆಯನ್ನು ಇತ್ತು ಹೀಗೆ ಮಾಡ್ತಾ ಮಾಡ್ತಾ ಇಡೀ ಬೆಣ್ಣೆಯನ್ನು ಅಂದರೆ ಮಡಕೆಯಲ್ಲಿದ್ದಂಥ ಎಲ್ಲ ಬೆಣ್ಣೆಯನ್ನು ಆ ತಕ್ಕಡಿಯ ತಟ್ಟೆಗಳಲ್ಲಿ ಹಾಕುತ್ತಾ ಹೆಚ್ಚಿಗೆ ಆದ ಭಾಗದಿಂದ ಬೆಣ್ಣೆಯನ್ನು ತಿನ್ನುತ್ತಾ ತಿನ್ನುತ್ತಾ ಇಡೀ ಬೆಣ್ಣೆಯನ್ನೇ ಖಾಲಿ ಮಾಡಿಬಿಡ್ತು ಖಾಲಿ ಮಾಡಿದ ಮೇಲೆ ಇನ್ನು ಈ ವಿಷಯ ಬೆಕ್ಕುಗಳಿಗೆ ತಿಳಿದ್ರೆ ತನಗೆ ಅಪಾಯ ಅಂತ ಹೇಳಿ ತಕ್ಕಡಿ ಮತ್ತು ಮಡಿಕೆಯನ್ನು ಅಲ್ಲಿಯೇ ಬಿಟ್ಟು ಅಲ್ಲಿಂದ ಓಡಿ ಹೋಯಿತು ನಂತರ ಏನಾಯ್ತಪ್ಪ ಅಂದರೆ ಈ ಎರಡೂ ಬೆಕ್ಕುಗಳು ತಮ್ಮ ಬೆಣ್ಣೆಯನ್ನು ಕಳೆದುಕೊಂಡು ಪೆಚ್ಚಾಗಿ ನಿಂತು ಬಿಟ್ಟವು ಪೆಚ್ಚಾಗಿ ಅಂದರೆ ಏನು ತಿಳಿಯದ ರೀತಿಯಲ್ಲಿ ಹುಚ್ಚರ ಹಾಗೆ ನಿಂತು ಬಿಟ್ಟವು ಈ ಪಾಠದ ನೀತಿ ಏನಪ್ಪ ಅಂದರೆ ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂದರೆ ಎರಡು ಬೆಕ್ಕುಗಳು ಜಗಳಾಡ್ದವು ಇಬ್ಬರು ಜಗಳ ಬೆಣ್ಣೆಯನ್ನು ತೆಗೆದುಕೊಳ್ಳಲು ಎರಡು ಬೆಕ್ಕುಗಳು ಜಗಳಾಡ್ತಾ ಇದುವು ಆದರೆ ಮೂರನೇದು ಮಂಗ ಅದೇನು ಮಾಡ್ತು ನಾವು ಇಬ್ಬರು ಜಗಳಾಡಬೇಡಿ ನಾನು ಬೆಣ್ಣೆಯನ್ನು ಕೊಡ್ತೇನೆ ನಿಮಗೆ ಸರಿಯಾಗಿ ಅಂಥೇಳಿ ಅಲ್ಲಿದ್ದಂಥ ಬೆಣ್ಣೆಯನ್ನು ಪೂರ್ತಿಯಾಗಿ ಸಾವಕಾಶವಾಗಿ ಖಾಲಿ ಖಾಲಿ ಓಡ್ತಾ ಮಾಡ್ತಾ ಈ ಇಡೀ ಬೆಣ್ಣೆಯನ್ನೇ ತಿಂದು ಮುಗಿಸಿಬಿಡ್ತು ಮುಗಿಸಿ ಅಲ್ಲಿಂದ ಓಡಿ ಹೋಗ್ಬಿಡ್ತು ನನಗೆ ಗೊತ್ತಾಯ್ತಲ್ಲ ನಿಮಗೆ ಎರಡು ಬೆಕ್ಕುಗಳು ಜಗಳ ಆಡಿದ್ರಿಂದ ಯಾರಿಗೆ ಲಾಭ ಆಯಿತು ಮಂಗನಿಗೆ ಲಾಭ ಆಯಿತು ಹಾಗಾಗಿನೇ ಇಲ್ಲಿ ಕೊಟ್ಟಿರೋದು ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅಂತ ಗೊತ್ತಾಯ್ತಲ್ಲ ಮಕ್ಕಳೇ ಇವತ್ತಿನ ದಿವಸ ನಾವು ಈ ಪಾಠದ ಬಗ್ಗೆ ವಿವರಣೆಯನ್ನು ತಿಳಿದುಕೊಂಡಿದ್ದೇವೆ ಮುಂದಿನ ತರಗತಿಯಲ್ಲಿ ನಾವು ಈ ಪಾಠದ ಅಭ್ಯಾಸ ಭಾಗವನ್ನು ನೋಡೋಣ ನೀವು ಕೂಡ ಈ ಪಾಠವರ ಈ ಪಾಠದ ಕಥೆಯನ್ನು ನಿಮ್ಮ ಗೆಳೆಯರಿಗೆ ಮತ್ತು ಮನೆಯಲ್ಲಿ ಹೇಳಿ ಆನಂದಿಸಿ ಧನ್ಯವಾದಗಳು